ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ತಾಲೂಕು ಪಂಚಾಯತ್ ಪುತ್ತೂರು ಒಳಮೊಗ್ರು ಗ್ರಾಮ ಪಂಚಾಯತ್ ಸಹಯೋಗದಲ್ಲಿ ಒಳಮೊಗ್ರು ಗ್ರಾಮ ಪಂಚಾಯತ್ನ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಹಾಗೂ ಗ್ರಾಮ ಪಂಚಾಯತ್ ಕಚೇರಿ ಕಟ್ಟಡ ಉದ್ಘಾಟನಾ ಸಮಾರಂಭ ಅದ್ಧೂರಿಯಾಗಿ ನಡೆಯಿತು. ಶಾಸಕ ಸಂಜೀವ ಮಠಂದೂರು ದೀಪ ಬೆಳಗಿಸಿ ನೂತನ ಕಟ್ಟಡವನ್ನ ಉದ್ಘಾಟಿಸಿದರು. ಗ್ರಾಮ ಆಡಳಿತ ಕಚೇರಿಯನ್ನು ವಿಧಾನ ಪರಿಷತ್ತಿನ ಶಾಸಕ ಡಾಕ್ಟರ್ ಮಂಜುನಾಥ್ ಭಂಡಾರಿ ಉದ್ಘಾಟಿಸಿದರು. ಕುಮ್ರಶಾಖಾ ಅಂಚೆ ಕಚೇರಿಯನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ತ್ರಿವೇಣಿ ಪಲ್ಲತ್ತಾರು ಉದ್ಘಾಟಿಸಿದರು. ಸಭಾ ಕಾರ್ಯಕ್ರಮ ಕೂಡ ನಡೆದು ಈ ಸಂದರ್ಭದಲ್ಲಿ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಚನಿಲಾ ತಿಮ್ಮಪ್ಪ ಶೆಟ್ಟಿ ಅವರು ಗಿಡಕ್ಕೆ ನೀರು ಎರೆಯುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಒಳಮೊಗ್ರು ಗ್ರಾಮ ಪಂಚಾಯತಿಗೆ ನೂತನ ಕಟ್ಟಡ ನಿರ್ಮಾಣವಾಗಲು ಹಗಲಿರುಳು ಶ್ರಮಿಸಿದಂತಹ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅವಿನಾಶ್ ಬಿಆರ್ ಅವರಿಗೆ ಈ ಸಂದರ್ಭದಲ್ಲಿ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು. ಒಳಮೊಗ್ರು ಗ್ರಾಮ ಪಂಚಾಯತ್ ಕಟ್ಟಡವು ಹೊಸ ವಿನ್ಯಾಸದಿಂದ ಎಲ್ಲರ ಗಮನವನ್ನು ಸೆಳೆಯುತ್ತಿದ್ದು, ವಿಧಾನಸೌಧದ ಮಾದರಿಯಲ್ಲಿ ನಿರ್ಮಾಣಗೊಂಡ ಕಟ್ಟಡ ಜಿಲ್ಲೆಯಲ್ಲಿಯೇ ಮಾದರಿ ಪಂಚಾಯತ್ ಕಟ್ಟಡ ಎಂಬ ಹೆಗ್ಗಳಿಕೆಯನ್ನು ಪಡೆದುಕೊಂಡಿದೆ. ಅಷ್ಟೇ ಅಲ್ಲದೆ ಕಾರ್ಯಕ್ರಮದಲ್ಲಿ ಪುತ್ತೂರು ತಾಲೂಕ್ ಪಂಚಾಯತ್ನ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಭಂಡಾರಿ, ಸ್ವಚ್ಛತಾ ರಾಯಭಾರಿ ಮಾಜಿ ಓಂಬುಡ್ಸ್ಮೆನ್ ಶೀನ ಶೆಟ್ಟಿ, ಜನಶಿಕ್ಷಣ ಟ್ರಸ್ಟ್ ಮುಡಿಪು ಇದರ ನಿರ್ದೇಶಕ ಕೃಷ್ಣ ಮೂಲ್ಯ ಒಳಮೊಗ್ರು, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಸುಂದರಿ ಉಪಸ್ಥಿತರಿದ್ದರು. ಅಂಗನವಾಡಿ ಕಾರ್ಯಕರ್ತೆ ಆಶಾ ಮಾಧವರೈ ಮತ್ತು ಬಳಗದವರು ಪ್ರಾರ್ಥಿಸಿ, ಸದಸ್ಯ ಮಹೇಶ್ ಕೇರಿ ವಂದಿಸಿ, ಕುಂಬ್ರ ಸಿಎ ಬ್ಯಾಂಕ್ ನಿರ್ದೇಶಕ ಸಂತೋಷ್ ಕುಮಾರ್ ರೈ ಕೈಕಾರ ಕಾರ್ಯಕ್ರಮ ರೂಪಿಸಿದರು. ಈ ಸಂದರ್ಭದಲ್ಲಿ ಪಂಚಾಯತ್ ಸದಸ್ಯರು, ಸಿಬ್ಬಂದಿಗಳು, ಗಣ್ಯರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಗ್ರಾಮ ಪಂಚಾಯತ್ ಹೇಗಿರಬೇಕು, ಆ ಗ್ರಾಮ ಪಂಚಾಯತಿನ ಆಡಳಿತ ಮಾಡುವವರು ಹೇಗಿರಬೇಕು, ಅಲ್ಲಿ ನೌಕರ ಸಿಬ್ಬಂದಿ ವರ್ಗ ಹೇಗಿರಬೇಕು ಅಂತೇಳಿ ಇಡೀ ರಾಜ್ಯಕ್ಕೆ ಒಂದು ಮಾದರಿಯಾಗುವಂಥ ಗ್ರಾಮ ಪಂಚಾಯತನ್ನು ಇವತ್ತು ತೋರಿಸಿಕೊಟ್ಟಂಥ ಈ ಒಳಮೊಗ್ರು ಗ್ರಾಮ ಪಂಚಾಯತಿಗೆ ನಾನು ಹೃದಯ ತುಂಬಿದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ದೇಶದ ಪ್ರಧಾನಿಯವರು ಸ್ವಚ್ಛ ಭಾರತ್ ಶ್ರೇಷ್ಠ ಭಾರತ್ ಎನ್ನುವಂಥ ಕಲ್ಪನೆ ಅಡಿಯಲ್ಲಿ ಇವತ್ತು ಒಂದಷ್ಟು ಕಾರ್ಯಕ್ರಮಗಳನ್ನು ತಂದಿದ್ದಾರೆ. ಒಬ್ಬ ಪ್ರಧಾನಿ ವೇದಿಕೆಯಲ್ಲಿ ಯಾವುದೋ ಒಂದು ರ್ಯಾಪರ್ ಸಿಕ್ಕಿದಾಗ ತನ್ನ ಜೋಬಲ್ಲಿ ಹಾಕಿ ಸ್ವಚ್ಛತೆ ಹೇಗೆ ಮಾಡಬೇಕು ಅಂತೇಳಿ ತೋರಿಸಿಕೊಟ್ಟಂಥ ಒಂದು ಪ್ರಧಾನಿ ನಮ್ಮ ಕಣ್ಣ ಮುಂದಿರುವಾಗ ಈ ದೇಶದ 140 ಕೋಟಿ ಜನ ಸ್ವಚ್ಛತೆ ಬಗ್ಗೆ ಯಾವ ರೀತಿಯ ಗಮನವನ್ನು ನಾವು ಕೊಡಬೇಕು ಅಂತೇಳಿ ನಾವು ಒಂದು ಗ್ರಾಮದಿಂದ ಒಂದು ಸ್ವಚ್ಛ ಗ್ರಾಮ ಸುಂದರ ಗ್ರಾಮ ಅಂತೇಳಿ ತೋರಿಸಿಕೊಡುವಂಥ ಕೆಲಸ ಇವತ್ತು ಒಳಮೊಗ್ರಿಂದ ಆಗಿದೆ. ಅದೇ ರೀತಿಯಲ್ಲಿ ಈ ಒಂದು ಕಟ್ಟಡಕ್ಕೆ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಅಂತ ಹೆಸರಿಟ್ಟಿದ್ದೀರ. ರಾಜೀವ್ ಗಾಂಧಿಯವರು ಈ ದೇಶದಲ್ಲಿ ಸಂವಿಧಾನ ತಿದ್ದುಪಡಿ ಮಾಡಿ 1993 ತ್ರಿಸ್ತರದ ಪಂಚಾಯತ್ ರಾಜ್ ಕಾಯ್ದೆಯನ್ನು ತಂದರು. ಪಂಚಾಯತ್ ರಾಜ್ ಕಾಯ್ದೆಯನ್ನು ತರಬೇಕಿದ್ರೆ ಅವರೊಮ್ಮೆ ಉಲ್ಲೇಖ ಮಾಡಿದರು, ಭ್ರಷ್ಟಾಚಾರ ಯಾವ ರೀತಿಯಾಗಿದೆ ಅಂತೇಳಿ. ನಾನು 1 ರೂಪಾಯಿ ಡೆಲ್ಲಿಯಿಂದ ಕಳಿಸಿದರೆ ಅದು ಕುಂಬ್ರಕ್ಕೆ ಬರುವಾಗ 15 ಪೈಸೆ ತ್ರಿವೇಣಿ ಪಲ್ಲತ್ತಾರು ಇಲ್ಲದ್ರೆ ನಮ್ಮ ಅವಿನಾಶಿಗೆ ತಲುಪ್ತದೆ. ಆಗ ಅವರು ಇರಲಿಲ್ಲ, ಆದರೆ ಅವರ ಸ್ಥಾನದಲ್ಲಿ ಯಾರಿದ್ದರೂ ಅವರಿಗೆ 15 ಪೈಸೆ ತಲುಪ್ತದೆ ಎನ್ನುವಂಥ ಮಾತನ್ನು 93 ಪಂಚಾಯತ್ ರಾಜ್ ಕಾಯ್ದೆ ತರುವಾಗ ಉಲ್ಲೇಖ ಮಾಡಿದರು. ಇವತ್ತು ಈ ದೇಶದ ಪ್ರಧಾನಿಯವರು 1 ರೂಪಾಯಿ ಕೊಟ್ಟರೆ
ಒಂದು ರೂಪಾಯಿ ಕೂಡ ಇಲ್ಲಿ ತ್ರಿವೇಣಿ ಪಲ್ಲತ್ತಾರಿಗೆ ಮುಟ್ತದೆ. ಇದು ಭ್ರಷ್ಟಾಚಾರ ಮುಕ್ತವಾದಂಥ ವ್ಯವಸ್ಥೆ ಈ ದೇಶದಲ್ಲಿ, ಅದು ಪಂಚಾಯತಲ್ಲಿ ಕೂಡ ಆಗ್ತಾ ಇದೆ. ನಿಜವಾದ ಈ ಪ್ರಜಾಪ್ರಭುತ್ವದ ತಳಹದಿ, ಈಗ ನಾವು ನೀರು ಹಾಕ್ತಾ ಇರಬೇಕಾದ್ರೆ ಅವ್ರು ಹೇಳ್ತಾ ಇದ್ರು ನಾನು ಚಿಕ್ಕ ಅಣ್ಣಗೆಂಗ್ಲೆ ಕೊರ್ಪರ ಅಂಥೇಳಿ. ಈ ಪ್ರಜಾಪ್ರಭುತ್ವದಲ್ಲಿ ಗ್ರಾಮ ಪಂಚಾಯಿತಿ ಅನ್ನೋದೊಂದು ಬೀಜ. ಈ ಬೀಜ ಮೊಳಕೆ ಹೊಡೆದು ದೊಡ್ಡದಾದಾಗಲೇ ಪ್ರಜಾಪ್ರಭುತ್ವದ ಒಂದು ಅರ್ಥ ಸಿಗುವಂಥದ್ದು. ಇವತ್ತು ಯಾವುದೇ ಫಲಾನುಭವಿಗಳಿತ್ತು, ಕೇಂದ್ರ ಸರ್ಕಾರದಿಂದ ಇರ್ಬೋದು, ರಾಜ್ಯ ಸರ್ಕಾರದಿಂದ ಬರ್ಬೋದು, ಜಿಲ್ಲಾ ಪಂಚಾಯಿತಿ ಮಟ್ಟದಲ್ಲಿ ಇರ್ಬೋದು, ಅವರೆಲ್ಲ ಅಧಿಕಾರ ಏನೇ ಬಂದರೂ ನೇರ ಜನರಿಗೆ ಮುಟ್ಟಬೇಕು ಅಂತ ಹೇಳಿದ್ರೆ ಅದು ಗ್ರಾಮ ಪಂಚಾಯಿತಿಯಿಂದ. ನಾನು ಎಲ್ಲರ ಹತ್ರ ಎಲ್ಲ ಜಾಗದಲ್ಲೂ ಹೇಳೋದಿಷ್ಟೇ, ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಮತ್ತು ಪಿ ಡಿ ಓದವರು, ಈಗ ಬಹುಶಃ ಅವಿನಾಶ್ ಅವರು ಮಾತನಾಡಬೇಕಾದ್ರೆ ಸ್ವಲ್ಪ ಭಾವನಾತ್ಮಕವಾಗಿ ಮಾತಾಡಿದರು ಅಂತೇಳಿದ್ರೆ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸ್ತಾರೆ. ಅದನ್ನೇ ನಾವು ನೀವು ಯಾರೋ ಒಬ್ಬ ಐ ಎ ಎಸ್ ಆಫೀಸರ್ ಹತ್ರ, ಕೆ ಎ ಎಸ್ ಆಫೀಸರ್ ಹತ್ರ, ಅವ್ರ ಹತ್ರ ನೀವು ಇದನ್ನು ಕಾಣಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಅವರು ಅಧಿಕಾರವನ್ನು ಆಡಳಿತ ಮಂಡಳಿಯ ಮುಖದ್ದು ಅಧಿಕಾರವನ್ನು ನೋಡಲಿಕ್ಕೆ ಹೋಗ್ತಾರೆ ಅವರು. ಅದು ನೇರವಾಗಿ ಜನರ ಸಮಸ್ಯೆಗಳಿಗೆ ನಾವು ಸ್ಪಂದನೆ ಮಾಡುವಂಥವ್ರು ಗ್ರಾಮ ಪಂಚಾಯಿತಿಯಲ್ಲಿರ್ಬೋದು, ಅದು ಸೆಕ್ರೆಟರಿ ಇರ್ಬೋದು, ಪಿ ಡಿ ಒಗಳು ಇರ್ಬೋದು, ಇವರು ನೇರವಾಗಿ ಜನರಿಗೆ ಅವರು ಸ್ಪಂದನೆ ಮಾಡುವಂಥವ್ರು. ಈ ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು, ಒಳ್ಳೆಯ ಆಡಳಿತ ಕೊಡಬೇಕು, ಒಂದು ಯಾವುದೇ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರಬೇಕು ಅಂತೇಳಿದ್ರೆ ಅದು ನಾವು ಯಾವುದೋ ಮಂತ್ರಿಮಂಡಲದಿಂದ ಇನ್ನೊಬ್ಬರಿಂದ ಆಗೋದಿಲ್ಲ. ಯಾವ ಗ್ರಾಮ ಪಂಚಾಯಿತಿಯಲ್ಲಿ ಈಗ ನನ್ನ ಇವೆ ನನ್ನ ಹತ್ರ ಪಕ್ಕ ಕೂತ್ಕೊಂಡು ಹೇಳ್ತಾ ಇದ್ರು, ಸರ್ ಒಂದು ಭ್ರಷ್ಟರಹಿತ ಲಂಚರಹಿತ ಒಂದು ಗ್ರಾಮ ಪಂಚಾಯಿತಿ ಇದ್ದರೆ ಅದು ಈ ಗ್ರಾಮ ಪಂಚಾಯಿತಿ ಅಂತೇಳಿ. ಇನ್ನು ಮುಂದೆ ಇಂಥ ಗ್ರಾಮ ಪಂಚಾಯಿತಿಗಳು ಒಳ್ಳೆಯ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕು, ನಮ್ಮ ದೇಶಕ್ಕೆ ಒಳ್ಳೆಯ ಹೆಸರು ಬರಬೇಕು, ನಮ್ಮ ಜಿಲ್ಲೆಗೆ ಒಳ್ಳೆಯ ಹೆಸರು ಬರಬೇಕು, ನಮ್ಮ ಶಾಸಕರಿಗೆ ಒಳ್ಳೆಯ ಹೆಸರು ಬರಬೇಕು, ನಮ್ಮ ಸದಸ್ಯರಿಗೆ ಯಾರಿಗಾದರೂ ಒಳ್ಳೆಯ ಹೆಸರು ಬರಬೇಕು ಅಂತ ಹೇಳಿದ್ರೆ ಅದು ಎಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ಒಳ್ಳೆಯ ಕೆಲಸ ಮಾಡ್ತದೆ ಅಂತ ಹೇಳಿದಾಗ ಮಾತ್ರ ಹೆಸರುಗಳು ಬರಲಿಕ್ಕೆ ಸಾಧ್ಯ. ಆ ರೀತಿ ಮಾಡ್ತಾ ಇರೋದ್ರಿಂದ ಪ್ರತಿಯೊಬ್ಬ ಗ್ರಾಮ ಪಂಚಾಯಿತಿಯ ಸದಸ್ಯರಿಗೂ ಮತ್ತು ಆಡಳಿತದವರೆಲ್ಲರಿಗೂ ಒಂಚೆ ನಾನು ಎರಡು ಅವತ್ತು ಮುಗಿಸ್ತೇನೆ. ಎಲ್ಲರಿಗೂ ಧನ್ಯವಾದ. ಪ್ರಥಮವಾಗಿ ಈ ಒಂದು ಸುಂದರವಾದ ಕಟ್ಟಡ ಮತ್ತು ಎಲ್ಲ ವ್ಯವಸ್ಥೆಗಳನ್ನು ಒಂದೇ ಸೂರಿನಡಿ ಒದಗಿಸಿದ ಪಂಚಾಯತ್ ಅಧ್ಯಕ್ಷರಿಗೆ ಹಾಗೂ ಎಲ್ಲ ಸದಸ್ಯರಿಗೆ, ಊರಿನವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಒಳಮಗುರು ಗ್ರಾಮ ಪಂಚಾಯತ್ ಈಗಾಗಲೇ ವರದಿಯಲ್ಲಿ ನಮ್ಮ ಪಿ ಡಿ ಓರ್ ಅವರು ಹೇಳಿದರು, ನಮ್ಮ ಮಂಜುನಾಥ್ ಭಂಡಾರಿ ಅವರು ಹೇಳಿದಾಗೆ ಭಾಳ ಭಾವನಾತ್ಮಕವಾಗಿ ಅವರು ಮಾತಾಡಿದರು ಅಂತ. ಖಂಡಿತ, ಇವತ್ತು ಒಬ್ಬ ಅಧಿಕಾರಿ ಇರಲಿ, ಒಬ್ಬರು ಅಧ್ಯಕ್ಷರಿರಲಿ, ಪಂಚಾಯತ್ ಸದಸ್ಯರಿರಲಿ, ಆ ಗ್ರಾಮದ ಒಟ್ಟು ಅಭಿವೃದ್ಧಿಯ ಬಗ್ಗೆ ಎಲ್ಲ ಜನರ ಆಶೋತ್ತರಗಳನ್ನು ಈಡೇರಿಸುವಲ್ಲಿ ಅವರು ಮಾಡಿದ ಆ ಪ್ರಯತ್ನದ ಒಂದು ಫಲವಾಗಿ ಇವತ್ತು ಈ ಗ್ರಾಮ ಪಂಚಾಯತಿಗೆ. ಖಂಡಿತ ಇದರ ಹಿಂದೆ ನಮ್ಮ ಅಧಿಕಾರಿಗಳ ಮತ್ತು ಪಂಚಾಯತ್ ಅಧ್ಯಕ್ಷರ ಸದಸ್ಯರ ಪ್ರಯತ್ನವಿದೆ ಮತ್ತು ಊರಿನ ಎಲ್ಲ ಜನರ ಸಹಕಾರ ಕೂಡ ಅದಕ್ಕೆ ಸಿಕ್ಕಿದ್ದರಿಂದ ಆ ಒಂದು ಪುರಸ್ಕಾರಕ್ಕೆ ಇವತ್ತು ಈ ಗ್ರಾಮ ಪಂಚಾಯತ್ ಅರ್ಹತೆಯನ್ನು ಪಡ್ಕೊಂಡಿದೆ. ಉದ್ಯೋಗ ಖಾತರಿ ಯೋಜನೆ ಮುಖಾಂತರ ಅದು ಅನುದಾನ ಮೊದಲೇ ಬಂದಿರುವುದಿಲ್ಲ, ಕೆಲಸ ಆದರೆ ಮಾತ್ರ ಬರುವಂಥದ್ದು. ಆ ನಿಟ್ಟಿನಲ್ಲಿ ನಿರಂತರವಾಗಿ ನಾನು ಅಭಿವೃದ್ಧಿ ಅಧಿಕಾರಿಯ ಕಾರ್ಯವೈಖರಿ ಕಳೆದ ಈ ಒಂದು ಪ್ರಾರಂಭ ಹಂತದಿಂದ ನೋಡಿದ್ದೇನೆ. ಒಂದು ಬೆಳಿಗ್ಗೆ 8ರಿಂದ ರಾತ್ರಿ 8 ಗಂಟೆವರೆಗೆ, ಅದರೊಟ್ಟಿಗೆ ರಜಾ ದಿವಸನೂ ಕಚೇರಿಯಲ್ಲಿ ಬಹಳ ಮುಂದುವರಿಯುವ ಒಂದು ಗ್ರಾಮ ಪಂಚಾಯತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಮುಂದೆ ಸಹ ಈ ಥರ ಒಂದು ಅಧಿಕಾರಿಗಳಿದ್ದರೆ, ಕೇವಲ ಒಂದು ಅಧಿಕಾರಿಗಳು ಯಾವ ಥರ ಬದಲಾವಣೆ ಮಾಡಬೇಕು, ಗ್ರಾಮದ ಚಿತ್ರಣವನ್ನೇ ಬದಲಾವಣೆ ಮಾಡ್ಬೋದು. ಆ ನಿಟ್ಟಿನಲ್ಲಿ ಅನುದಾನ ಮುಖ್ಯ ಅಲ್ಲ, ನಮ್ಮ ಇಚ್ಛಾಶಕ್ತಿ ಮುಖ್ಯ ಅನ್ನೋದು ಈ ಗ್ರಾಮ ಪಂಚಾಯತಿ ತೋರಿಸಿಕೊಟ್ಟಿದ್ರು ಅಂತ ಹೇಳುತ್ತಾ ಅವಕಾಶ ಕೊಟ್ಟ ಎಲ್ಲರಿಗೂ ವಂದಿಸುತ್ತೇನೆ. ಧನ್ಯವಾದಗಳು. ಸುಮಾರು 80 ವರ್ಷಗಳ ಇತಿಹಾಸ ಇದ್ದಂತಹ ನಮ್ಮ ಒಂದು ಒಳಮಗ್ರು ಗ್ರಾಮ ಪಂಚಾಯತ್ ಈಗಾಗಲೇ ನಮ್ಮ ಪಂಚಾಯತ್ ಅನೇಕ ಅಂದರೆ ಕಟ್ಟಡ ಹೊಸ ಕಟ್ಟಡ ನಿರ್ಮಾಣ ಆಗಬೇಕಂತ ಅನ್ನುವಂಥ ಒಂದು ಕನಸು, ನಾನು ಪಂಚಾಯತ್ ಅಧ್ಯಕ್ಷ ಆದಂತಹ ಸಂದರ್ಭದಲ್ಲಿ ಆ ಕನಸನ್ನು ಹೊತ್ತುಕೊಂಡು ಈಗಾಗಲೇ ಅಧಿಕಾರಿ ವರ್ಗದವರ ಹಾಗೂ ಊರ ಗ್ರಾಮಸ್ಥರ ಎಲ್ಲರ ಸಹಕಾರದೊಂದಿಗೆ ನಾವಿವತ್ತು ಈ ಒಂದು ನೂತನ ಪಂಚಾಯತಿಗೆ ಕಂಡಂತಹ ನಾವು ಹೊಸ ಕನಸು ಇವತ್ತು ನನಸಾದಂತಹ ಸಂದರ್ಭ ಒದಗಿ ಬಂದಿದೆ. ಭ್ರಷ್ಟಾಚಾರ ಅಳಿಸೋಣ, ಪ್ರಜಾಪ್ರಭುತ್ವ ಉಳಿಸೋಣ. ನಮ್ಮ ಜಿಲ್ಲೆಯಲ್ಲಿ ಕೆಲವು ವರ್ಷಗಳ ಹಿಂದೆ ಕಡಶಿವಲ್ಯ ಗ್ರಾಮ ಪಂಚಾಯತ್ ಒಂದು ಸಲಕ್ಕೆ ಭ್ರಷ್ಟಾಚಾರ ಮುಕ್ತ ಪಂಚಾಯತ್ ಅಂತ ಹೆಸರು ಪಡೆಯಿತು. ಮೊನ್ನೆ ಕೋಟ ಶ್ರೀನಿವಾಸ ಪೂಜಾರಿಯವರು ಹೋದಲೆಲ್ಲ ಹೇಳ್ತಾ ಬಂದರು, ಅದು ಸ್ಥಿರವಾಗಿ ನಿಲ್ಲಿಲ್ಲ. ಆದರೆ ನಾವು ಇಲ್ಲಿಗೆ ಬರಲಿಕ್ಕೆ ಕಾರಣ ಈ ಭ್ರಷ್ಟಾಚಾರ ಮುಕ್ತ ಪಂಚಾಯತನ್ನು ಸ್ಥಿರವಾಗಿ ನಿಲ್ಲಿಸುವ ಸಂಕಲ್ಪ ನೀವು ಮಾಡಿದ್ದೀರಿ. ಕುಂಬ್ರ ಒಳಮಗುರು ಗ್ರಾಮ ಪಂಚಾಯತ್ ಮಾಡಿದೆ ಸ್ಥಿರವಾದ ಭ್ರಷ್ಟಾಚಾರ ಮುಕ್ತ ಪಂಚಾಯತ್ ಇದು ನಿಲ್ಲುತ್ತೆ ಅಂತ. ಯಾಕೆಂದರೆ ಪಿ ಡಿ ಅವರವರು ನಾವು ಓದಿದ ಶಾಲೆಯಲ್ಲಿ ಓದಿದವರು, ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಈ ಒಳ್ಳೆಯ ಕೆಲಸಕ್ಕೆ ಹೊಂದಾಣಿಕೆ ಮಾಡಿ.
ಲೋಕದಲ್ಲಿ ಕೆಟ್ಟ ಕೆಲಸಕ್ಕೆ ಹೊಂದಾಣಿಕೆ ಮಾಡ್ತಿರುವಾಗ ಒಳ್ಳೆಯ ಕೆಲಸಕ್ಕೆ ಹೊಂದಾಣಿಕೆ ಮಾಡಿ ನೀವು ಮುಂದೆ ಮುಂದೆ ಸಾಗಬೇಕು. ಮುಂದೆ ಮುಂದೆ ಸಾಗಿ ಏನು ಮಾಡಬೇಕಂದ್ರೆ ಈ ಗ್ರಾಮವನ್ನು ಸಂಪೂರ್ಣ ಸ್ವಚ್ಛ ಗ್ರಾಮ ಮಾಡಬೇಕು, ಕಸಮುಕ್ತ ಗ್ರಾಮ ಮಾಡಬೇಕು. ಭ್ರಷ್ಟಾಚಾರ ಮುಕ್ತ ಗ್ರಾಮ ಮಾಡಿದ್ದೀರಿ, ಕಸಮುಕ್ತ ಗ್ರಾಮ ಮಾಡಿದರೆ ನಿಮ್ಮ ಒಳಮಗರು ಗ್ರಾಮ ಪಂಚಾಯತು ಜಗತ್ತಿನ ಗಮನ ಸೆಳೆಯುತ್ತದೆ, ಜಗತ್ತಿನ ಗಮನ ಸೆಳೆಯುತ್ತದೆ. ಪರಿಷತ್ ಸದಸ್ಯರು ಭಾಳ ಉತ್ತಮವಾದ ಮಾತನ್ನು ತಿಳಿಸಿದ್ದಾರೆ, ಐದು ಹಂತದ ಆಡಳಿತ ವ್ಯವಸ್ಥೆಯನ್ನು ಹೇಳಿದ್ದಾರೆ. ಆದರೆ ಈ ಐದು ಹಂತದಲ್ಲಿ ಸರ್ಕಾರ ಇರುವುದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಬಿಟ್ಟರೆ ಮೂರು ಗ್ರಾಮ ಸರ್ಕಾರ. ಆದರೆ ನಮ್ಮ ಇವತ್ತಿನ ಸಮಸ್ಯೆ ಏನಂದರೆ, ಬಹುಶಃ ಎಲ್ಲ ಮಾತಾಡಿದ ಎಲ್ಲ ಸಮಸ್ಯೆಗಳ ಕಾರಣ ನಮ್ಮ ಗ್ರಾಮ ಪಂಚಾಯಿತು ಗ್ರಾಮ ಸರ್ಕಾರವಾಗಿ ರೂಪುಗೊಳ್ಳಲಿಲ್ಲ. ಈ ಒಂದು ಇದು ಯಾವಾಗ ಗ್ರಾಮ ಸರ್ಕಾರ ಆಗ್ತದೆ ಆಗ ನಿಜವಾದ ಗ್ರಾಮ ಸ್ವರಾಜ್ಯ ಆಗ್ತದೆ. ಬಹುಶಃ ಈ ದಿಸೆಯಲ್ಲಿ ಈಗಾಗಲೇ ಶೀನ ಶೆಟ್ಟಿ ಪ್ರಸ್ತಾಪ ಮಾಡಿದಾಗೆ ನಮ್ಮ ಗ್ರಾಮ ಸರ್ಕಾರ ಯಾಕೆ ಆಗುವುದಿಲ್ಲ ಅಂದರೆ ನಮ್ಮ ವ್ಯವಸ್ಥೆಯಲ್ಲಿರುವ ಈ ಸಮಸ್ಯೆ ಪರಿಹಾರ ಮಾಡಿಕೊಳ್ಳದಿದ್ದರೆ ಗ್ರಾಮ ಸರ್ಕಾರ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಇದು ಗ್ರಾಮ ಸರ್ಕಾರ ಆಗಬೇಕಿದ್ದರೆ ಬಹುಶಃ ಈ ವರ್ಷ ನಮಗೆಲ್ಲ ಗೊತ್ತಿದೆ, ಈಗಾಗಲೇ ಶೀನ ಶೆಟ್ಟಿ ಹೇಳಿದರು, ಈ ಒಂದು ಸ್ವಚ್ಛತೆ ನಮ್ಮ ವಿಶ್ವಕ್ಕೆ ಒಂದು ದೊಡ್ಡ ಸಮಸ್ಯೆ ಸವಾಲು. ಆದರೆ ಇಡೀ ಏಷ್ಯಾದಲ್ಲಿ ಒಂದು ಗ್ರಾಮ ಇದೆ ಮೌಲಿನಾಂಗ್ ಅಂತ ಮೇಘಾಲಯದಲ್ಲಿ, ಈ ಗ್ರಾಮ ಏಷ್ಯಾದ ಒಂದು ಕ್ಲೀನೆಸ್ಟ್ ವಿಲೇಜ್ ಅಂತ ಒಂದು ಪ್ರಶಸ್ತಿಯನ್ನು ಪಡ್ಕೊಂಡಿದೆ.